ಶ್ಯಾಮಾ ಇಲ್ಲಿ ಶ್ಯಾಮಾ ಮೆಕ್ಯಾನಿಕ್ ಯಾವ ಮೆಕ್ಯಾನಿಕ್ ಅಂದ್ರೆ ಇದರ ಹತ್ರ ಹೆಸರು ಅಂಗಡಿ ಹೆಸರು ಶ್ಯಾಮ್ ಬೈಕ್ ವರ್ಕ್ಸ್ ಇಲ್ಲ ನೋಡ್ರಿ ಈ ಪೊಲೀಸರು ನನ್ನ ಕೇಸ್ ಅಟೆಂಡ್ ಮಾಡಿದಲ್ಲ ಎಡಾದಿಡಿ ಮಾಡಿ ಎಮರ್ಜೆನ್ಸಿ ಇದನ್ನ ಮಾಡಿ ಹಾಸನದಲ್ಲಿ ಹೋಗಿ ರಿಪೇರಿ ಮಾಡ್ಕೊಂಡೆ ಹಾಸನದಲ್ಲೂ ಇಲ್ಲ ಜನ ಯಾರನ್ನ ಇರಿದ್ರು ಈಗ ನನಗೆ ವಿತೌಟ್ ಬ್ರೇಕ್ ಗಾಡಿ ಹೆಂಗ ಉಪ ಓಡಿಸೋದು ಇಲ್ಲಿ ಪೊಲೀಸರೆಲ್ಲ ಹಾಸನ ಮೇನ್ ಕಾಯಕ್ ಹೋಗಿದ್ದಾರೆ ಅಂತ ಅನ್ಬಿಟ್ಟು ನಾವು ಈಗ ಬೇರೆ ಗತಿಯಿಂದಲೇ ಇಲ್ಲಿ ಬೇರೆ ರಿಪೇರಿ ಮಾಡಿಸ್ಕೊತಿದ್ವಿ ಇದನ್ನ ಇದ್ರದ್ದು ಎಷ್ಟಾಗುತ್ತೋ ಚಾರ್ಜಸ್ ಇದನ್ನೆಲ್ಲ ಕದ್ದೊಡೋಗಿರೋ ನಮ್ಮ ಶೋರೂಮ್ ಓನರ್ ಗಳು ಆಮೇಲೆ ಸರ್ವಿಸ್ ಹಾ ನೋಡ್ರಿ ಈ ದುರವಸ್ಥೆಯಲ್ಲಿ ನಾನು ಗಾಡಿ ಹೆಂಗೆ ಬಿಡ್ತಾರೆ ಹಳೇದನ್ನೇ ಹಾಕರೆ ಇದಕ್ಕೆ ಸ್ಪೇರ್ ಹೊಸದಾಗಬೇಕು ಹೊಸದ ಇಲ್ಲ ಇಲ್ಲಿ ಸ್ಪೇರೆ ಇಲ್ಲ ನಾವೇನ್ ಮಾಡ್ಬೇಕು ಈಗ ಇದ ಮಾಡಕ್ಕಾಗುತ್ತೋ ಇಲ್ಲೋ ರಿಪೇರಿ ಅಂತ ನೋಡ್ತಾ ಇರೋದು ಶ್ಯಾಮ್ ಅಷ್ಟೇ ಈ ಕೆಲಸ ಮಾಡೋದಕ್ಕೂ ಇವ್ರಿಗೆ ನಾನು ಫೀಸ್ ಕೊಡ್ಬೇಕಾಗತ್ತೆ ಪಾಪ ಚೆಕ್ ಮಾಡೋದೇನೇ ಟೈಮ್ ಕನ್ಸ್ಯೂಮ್ ಆಗಲ್ಲ ಟಚ್ ಮಾಡಕ್ಕೂ ಎದುರ್ಕೋತಾರೆ ಇಲ್ಲೆಲ್ಲ ಮೆಕ್ಯಾನಿಕ್ ಗಳು ಅಂತದ್ರಲ್ಲಿ ಈ ಮೆಕ್ಯಾನಿಕ್ ಐ ವಿಲ್ ಟೇಕ್ ದ ರಿಸ್ಕ್ ಅಂತ ಮಾಡ್ತಿರೋವಾಗ ಡಬಲ್ ದ ಪ್ರೈಸ್ ಕೊಡ್ಬೇಕಾಗುತ್ತೆ ಇವರಿಗೆ ಇದು ಫಿಕ್ಸ್ ಹೆಂಗ್ ಮಾಡಕ್ಕಾಗುತ್ತೆ ಶ್ಯಾಮ ಕ್ಲೀನಿಂಗ್ ಗೀನಿಂಗ್ ಎಲ್ಲ ಮಾಡಿ ಆದ್ಮೇಲೆ ಅದೇನೋ ಆಗಿದೆಯಂತಲ್ಲ ಅದಕ್ಕೇನಂತಾರೆ ರಸ್ಟ್ ಹಿಡಿದು ಬಿಟ್ಟು ಹಾಳು ರಸ್ಟ್ ನೀರ್ ಬಿದ್ದಾಗ ಆಗುತ್ತೆ ಅದೇ ನೀರ್ ಬಿಡ್ತಾನೆ ಅಂದ್ರೆ ಮಳೆಗಾಲ ಅಲ್ವೇನಪ್ಪ ಎಲ್ಲಾ ಗಾಡಿ ಅಷ್ಟೇ ವಾಟರ್ ಎಲ್ಲಾ ಕಡೆ ತಗೊಂಡಿದಾಗುತ್ತೆ ಅಲ್ಲ ನಾವು ನೀರ್ ಮೇಲೆ ಹೋಗ್ಬೇಕು ಅಲ್ಲಿ ಕೆರೆ ಪಕ್ಕ ಕೆರೆ ಕೋಡಿ ಈ ಒಂದಲ ಸಾರ್ವಜನಿಕರು ಎಲ್ಲರೂ ಅಲ್ಲ ನಾನು ನನ್ನ ರೋಡ್ ಎಸ್ಪೆಷಲಿ ನೀರಿಲ್ದಲೇ ನೀರ್ ಮೇಲೆ ಹೋಗ್ಬೇಕು ನೀರ್ ಮೇಲೆ ಬರ್ಬೇಕು ನನಗೆ ಬೇರೆ ಗತಿನೇ ಇಲ್ಲ ಈ ತಾಲೂಕ್ ಪಂಚಾಯತಿ ಕಳ್ಳರು ನಮ್ಮ ಅಲ್ಲಿಗೆ ರೋಡಿನ ವ್ಯವಸ್ಥೆನೆ ಮಾಡಿಲ್ಲ ಹೆಬ್ಬಾಲಗಾದ್ರೆ ಮಾಡ್ತಾರೆ ನಮ್ ಕೆರೆಗ್ ಮಾಡೋದಿಲ್ಲ ಮಾಡ್ಕೊಡಿ ನನ್ಗೆ ಹಿಂಗಾಗ್ತಿದೆ ಅಂತ ಹೇಳಿ ಬಂದಿದ್ದೀನಿ ಕಣ ಇನ್ ಏನ್ ಮಾಡ್ಬೇಕು ನಾವು ಇನ್ನ ಈ ಪಂಚಾಯತಿ ಜನಗಳಿಗೆ ಇವ್ರಿಗೆ ಏನ್ತರ ಹೇಳ್ಬೇಕು ಈ ಪೂರ್ಣಿಮನ್ ಹೋಗಿ ಇಡ್ಕೋಬೇಕಾಯ್ತು ನನ್ನ ಜೆಡ್ ಪಿ ಸಿಇಒ ಏನ್ ಮಾಡಕ್ಕಿದ್ದಾರೆ ಇವರು ಬಂದ್ಬಿಟ್ಟು ನೋಡ್ಲಿ ನಮ್ಮ ಕಷ್ಟಗಳು ಏನೇನು ಅಂತ ಅಂದ್ಬಿಟ್ಟಿಲಿ ಹ್ಮ್ ಪೊಲೀಸರು ಕೇಸ್ ಮಾಡೋದಿಲ್ವಂತೆ ಕಡ್ದೊಡೋಗಿರೋ ಶೋರೂಮ್ ಜನಗಳ ಹತ್ರ ಇವರು ನೀವೇ ಮಾಡಿಸ್ಕೊಳ್ಳಿ ಅಂತಾರೆ ಇಲ್ಲಿ ದುಡ್ಡು ಯಾರು ಕೊಡೋದು ಇಲ್ಲಿ ಪಾಪ ಚಿ ಇಲ್ಲಿ ಪಾಪ ರಿಸ್ಕ್ ತಗೊಂಡು ಮಾಡ್ತಿರೋರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪಾಪ ನಾನು ಇವ್ರನ್ನ ಬ್ಲೇಮ್ ಮಾಡಕ್ಕಾಗತ್ತಾ ಆಗಲ್ಲ ಐ ವಿಲ್ ನಾಟ್ ಡೂ ಇಟ್ ಬ್ಲೇಮ್ ಮಾಡೋದೇನಿದ್ರು ಶೋರೂಮ್ ಬಂದ್ ಮಾಡ್ಕೊಂಡೋಗಿರೋ ಜನಗಳನ್ನೇ ನಿತಿ ಮೇಲೆ ಅವನ ಒಪ್ಪ ಮಾಡಿ ನಿತಿ ಬಕ್ಲ ಕ್ವಿಕ್ ಕ್ವಿಕ್ ಫಿಕ್ಸ್ ಯಾಕೆ ಹಾಕಿದ್ದು ರುಮಾನ್ ಅಹಮದ್ ರುಮಾನ್ ಕ್ವಿಕ್ ಫಿಕ್ಸ್ ಹಾಕಿದ್ನಲ್ಲ ಅವೆರಡು ಮಧ್ಯ ಬ್ರೇಕ್ ಇಲ್ಲ ಅಂತ ಮೋಸ್ಟ್ಲಿ ಹಾಕಿರ್ಬೇಕು ಮೇಡಮ್ ಅವರೇ ನೋಡೋಣ ನಾನು ಅದು ಸಿಗದಿರೋ ಪದಾರ್ಥ ಮೆಟೀರಿಯಲ್ ನ ಆಲ್ಟ್ರೇಟ್ ಮಾಡ್ತಾ ಇದೀನಿ ಅದೇ ಕಣಪ್ಪ ಒಂದೇ ಪಾರ್ಟ್ ನಂಬರ್ 10 ಗಾಡಿಗೆ ಹಾಕ್ಬೋದು ಮೇಡಮ್ ಅವರೇ ಹೌದಾ ಒಂದೇ ಮೇಲೆ ಏನಾರಲ್ಲ ನೋಡಲ್ಲ ಓಕೆ ನೋವ ಪ್ರಿಂಟ್ ಮಾಡಾರೆ ಓಕೆ ನೋಡೋಣ ಚೆಕ್ ಮಾಡ್ತೀನಿ ಇದು ಯಾವ ಪಾರ್ಟ್ ನಂಬರ್ ಇದೆ ನೋಡ್ಬಿಟ್ಟು ನಾನು ಆಲ್ಟ್ರೇಟ್ ಮಾಡಕ್ ಕೊಡ್ತೀನಿ ಒಟ್ಟಲ್ಲಿ ಇದು ನಿಮಗೆ ಲೈನ್ ಹೋಗಿ ಡ್ರಮ್ ತಿಂದ ಹಾಕ್ಬಿಡ್ತದ ಅದು ಡಬಲ್ ಪೇಮೆಂಟ್ ಆಗುತ್ತೆ ಈಗ ಲೈನ್ ಆಲ್ಟ್ರೇಟ್ ಮಾಡ್ಕೊಡ್ತೀನಿ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿ ಮಾಡ್ಕೊಡ್ತೀನಿ ಫೈನ್ ಕಾಯ್ ಅಂತ ಎಷ್ಟು ತನಕ ಇವಾಗ ಏನಾಯ್ತು ಇವಾಗ ಸದ್ಯಕ್ಕೆ ವೇಟ್ ಮಾಡ್ಬೇಕಂತೆ ಅದೇ ಹಳೇದನ್ನೇ ಮೋಸ್ಟ್ಲಿ ಏನೋ ರಿಪೇರಿ ಮಾಡ್ತಿರೋದು ಇಲ್ಲಿ ಹೊಸ ತಂದು ಅದನ್ನ ಅಡ್ಜಸ್ಟ್ ಮಾಡ್ತಿರೋದು ಅನ್ಸುತ್ತೆ ಹೊಸ ಬ್ರೇಕ್ ಲೈನರ್ ಫಿಟ್ ಆಯ್ತಾ ಇಲ್ಲ ನಮ್ ಗಾಡಿಗೆ ಅದಕ್ಕೆ ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಫಿಟ್ ಮಾಡಕ್ಕೆ ಲಾಯಕ್ ಮಾಡ್ತಾ ಇರೋದು ಟ್ರಿಕ್ ನಮ್ಮ ಮೆಕ್ಯಾನಿಕ್ ಶ್ಯಾಮ್ ಅಂದ್ರು ಇಲ್ಲದೆ ಹೋದ್ರೆ ನೋಡ್ರಿ ವಿತೌಟ್ ದಿಸ್ ಬ್ರೇಕ್ ನಾನು ಹೆಂಗೆ ಓಡಾಡಬೇಕು ಈ ತರಿದ್ರೆ ದೊಡ್ಡ ದೊಡ್ಡ ಸ್ಟೇಟ್ ಹೈವೇಗಳಲ್ಲೆಲ್ಲ ಹಾಸನಕ್ಕೆ ಅರ್ಕಲ್ಗೂಡಿಗೆ ಏನಂತ ತಿಳ್ಕೊಂಡಿದ್ದಾರೆ ಜನಗಳು ದೊಡ್ಡ ದೊಡ್ಡ ಈ ಆಫೀಸರ್ಗಳೆಲ್ಲ ನಾವೆಲ್ಲ ಬಹಳ ಸಣ್ಣ ಸಣ್ಣವರಪ್ಪ ಜನ ಸಣ್ಣದೊಂದು ಗಾಡಿ ಹಿಡ್ಕೊಂಡಿದೀವಿ ಅದಕ್ಕೆ ಶೋರೂಮ್ ಬಂದಾಯ್ತು ಬೇರೆ ಕಡೆ ವ್ಯವಸ್ಥೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾರು ಮಾಡಿಸ್ಕೊಡ್ಬೇಕು ರಿಪೇರಿ ಅವರೇ ಬರಬೇಕು ಬೆಂಗಳೂರಿಂದ ಇಳಿದು ಬರಲಿ ಬೆಂಗಳೂರಿಂದ ಅಟ್ಟ ತಲೆ ಕುತ್ಕೊಂಡಿರೋರು ನೋಡಪ್ಪ ಅವರೆಲ್ಲ ಆಡಿ ಗಿಡಿ ಕಾರಲ್ಲೆಲ್ಲ ಓಡಾಡೋರು ಶ್ಯಾಮ ಯಾರಿದ್ನ ಮಾಡಿಸ್ಕೊಡ್ಬೇಕಲ್ಲ ಅವರು ನೋಡು ಹಿಂಗೆಲ್ಲ ಮಾಡ್ತಾರೆ ನೋಡ್ರಿ ಇಷ್ಟು ಕಷ್ಟ ಪಡ್ತಾ ಇದೀವಿ ನಾವು ಶೋರೂಮ್ ಬಂದಾಗಿರುತ್ತೆ ಯಾಕಂದ್ರೆ ಪೊಲೀಸರೆಲ್ಲ ಅಲ್ಲಿ ಹಾಸನ ಮೇನ್ ಕಾಯಕ್ ಹೋಗಿದ್ದಾರೆ ಹಾಸನಕ್ಕೆ ಹಂಗಾಗಿ ನಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಸಿಗದೆ ಡೌಟು ಎಸ್ ಎಚ್ ಓಗಳು ಕೂತಿರ್ತಾರೆ ಅವರು ಏನು ನಮ್ ಕೆಲ್ಸಕ್ಕೆ ಬರೋರಲ್ಲ
ಇಎಸ್ಐ ಇಲ್ಲ ಸಿಪಿಐ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಡ್ ಕಾನ್ಸ್ಟೇಬಲ್ ನಾನು ಕೆಲಸ ಮಾಡ್ಕೊಡೋದು ಡೌಟು. ಈಗ ಫಿಟ್ ಆಯ್ತೇನೋ ಅನ್ನೋಂಗ್ ಕಾಣಿಸ್ತಾ ಇದೆ. ದೇವ್ರ ದಯೆಯಿಂದ ವರ್ಕೌಟ್ ಆಗ್ಬಿಟ್ರೆ ಸಾಕಿದ್ ನಮ್ಗೆ. ಇದು ಆಗುತ್ತೆ ವರ್ಕೌಟ್ ಅನ್ನೋದಾದ್ರೆ ಟೆಸ್ಟ್ ಮಾಡಿ ನೋಡೋಣ. ಮುಂದ್ಗಡೆ ಮುಂದ್ಗಡೆ ಚಕ್ರಕ್ಕೂ ಇನ್ನೊಂದು ಹಾಕಂತಂದ್ರೆ ಅದು ಹಿಡಿತಾ ಇಲ್ಲ. ಅವ ಸುಮ್ಮನೆ ಬ್ರೇಕ್ ಅದೇನೋ ವೈರ್ ಇರುತ್ತಲ್ಲ ಅದನ್ನ ಟೈಟ್ ಮಾಡಿದಾನೆ ಅಷ್ಟೇನೆ. ಆ ಹಾಸನದ ಮೆಕ್ಯಾನಿಕ್ ಅವನ ಹೆಸರು ಪುನೀತ್. ಅವ ಅದನ್ನೇ ಹೇಳಿದ 150 ರೂಪಾಯಿ ಆಗುತ್ತೆ ತರಿಸ್ಬಿಟ್ಟು ಫಿಕ್ಸ್ ಮಾಡಿ ಕೊಡ್ತೀನಿ ಮೇಡಮ್ 2 ದಿನ ಬಿಟ್ಕೊಂಡ್ ಬನ್ನಿ ಅಂತ. ಆಮೇಲೆ ಪೊಲೀಸರಿಗೆ ಸ್ಟೇಟ್ಮೆಂಟ್ ಬರ್ಕೊಟ್ಟವನೆ ನನ್ನ ಕೈಲಿ ಆಗೋದಿಲ್ಲ ಮಾಡಕ್ಕೆ, ನನ್ನ ಗಾಡಿನೇ ರಿಪೇರಿ ಇನ್ನ ಇನ್ನೊಂದ್ಸಲ ಯಾವ್ದನ್ನು ಮಾಡೋದಿಲ್ಲ, ಓಕಿನೋವಾ ಕಂಪನಿದು ಗಾಡಿ ರಿಪೇರಿ ಅಂತ ಬರ್ಕೊಟ್ಟವನಪ್ಪ. ಎಂಡಾರ್ಸ್ಮೆಂಟ್ ಅಂದ್ರೆ ಹಿಂಬರಹದು. ಈ ಸ್ಟ್ಯಾಂಡು ದೇವರ ದೇವ್ರೇ ಹೆಂಗ್ ಮಾಡೋರು ಡಿಸೈನ್ ಡಿಸೈನ್ ಇರ್ಲಿ ತಗೊಂಡೋಗ್ ಕೊಡೋಣ. ಇದೆಲ್ಲ ನಾವು ಇದಕ್ಕೆ ನೋಡಿ ಇದು ತಗೊಂಡ್ಬಂದು ಕೊಡ್ತೀವಿ ನಿಮ್ಗೆ ನಮ್ಮ ಕನ್ಸ್ಯೂಮರ್ ಕೇರ್ ಕೋರ್ಟ್ಗೆ. ಇದು ಓಕಿನೋವಾ, ಇದ್ರದ್ದು ಇದಿದೆ ನೋಡಿ ಬಿಚ್ಚಿದೀವಿ. ಓಕಿನೋವಾ ಓಕಿನೋವಾ ಅದು ಬಿಚ್ಚಿದೀವಿ. ಈ ದುರವಸ್ಥೆಯಲ್ಲಿ ಉಂಟಿದು ಯಾಕೆಂತ ಹೇಳಿದ್ರೆ ಅಲ್ಲೆಲ್ಲ ರೋಡ್ಸ್ ಎಲ್ಲ ಗಬ್ಬೆದೋಗಿದಾವೆ. ನಮ್ಮ ಸಿಇಒಗಳು ಜಡ್ಪಿ ಇಲ್ಲ ಮುಂದಗಡೆ ಒಂದ್ ಸ್ವಲ್ಪ ವರ್ಕ್ ಆಗುತ್ತೆ ಅದ್ರಲ್ಲಿ ಅಲ್ಲ ಮುಂದೆ ಅದೇ ಅದೇನೆ ಮತ್ತೆ ಇದಿಲ್ಲ ಗೊತ್ತಾಗದೇ ಇಲ್ಲ ಅವ್ರಿಗೆ. ಅದನ್ನ ಮನುಷ್ಯ ಸತ್ತೋದ ಮೇಲ್ಗಡೆ ಅದೇನೋ ಬರೀತಾರಲ್ಲ ಬರೀತಾರೆ ಸತ್ತೋದ ಮೇಲೆ ಒಂದು ರಿಪೋರ್ಟ್ ಬರೀತಾರೆ ಕಣಪ್ಪ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅದನ್ನ ಬರೆಯಕ್ ಬರ್ತಾರೆ ಪೊಲೀಸರು. ಅದನ್ನ ಮಾಡೋದ್ ಮಾಡ್ ನನ್ ಕಂಪ್ಲೇಂಟ್ ಅಟೆಂಡ್ ಮಾಡ್ಬೇಕು ಮೇಡಮ್ ಮರ್ಯಾದಿಲಿ ಅದನ್ನ ಮಾಡೋದಿಲ್ಲ. ಒಟ್ಟಿಗೆ ಹೆಂಗಾರ ಮಾಡಿ ವಿಜಯ ಬರ್ತಿ ಸತ್ತೋಗ್ಲಿ ಅಂತ ಕಾಯ್ತಾ ಕೂತಾವ್ರೆ ಅನ್ನೋ ತರ ಉಂಟಿ ಇವ್ರದ್ದು ಬಿಹೇವಿಯರ್. ಇಲ್ಲಿ ಮನುಷ್ಯರೇ ಇಲ್ಲ ನಾನು, ಹಂಗಾಗಿ ನಾನೇ ನಾನೇ ಸ್ವಂತ ಮಾಡಿಸ್ಕೊತಿದ್ದೀನಿ. ಇದಕ್ಕೆ ಎಷ್ಟಾಗುತ್ತೆ ಅನ್ನೋ ಖರ್ಚು ಅಷ್ಟು ನಮ್ಮ ಪಿಎಸ್ಐಗಳು ಸಿಪಿಐಗಳು ನಮ್ಮ ಅಡಿಷನಲ್ ಎಸ್ ಪಿ ಹೇಳಿದ್ರು ಯಾವ್ದು ಬೇಕು ಸ್ಪೇರ್ ಲಿಸ್ಟ್ ಮಾಡಿ ಬರ್ಕೊಟ್ ಬಂದಿನ ಅದನ್ನೇ ಶ್ಯಾಮ ಎಸ್ ಪಿಗೆ ಹಾಸನ್ ಎಸ್ ಪಿಗೆ. ಬ್ರೇಕ್ಸ್ ಇಲ್ಲ ನಂಗೆ, ಬ್ರೇಕ್ ಲೈನರ್ ಗಳು ಅದೇ ಬೇಕಾಗಿರೋದು. ಹಿಂದ್ಗಡೆಗೊಂದು ಮುಂದ್ಗಡೆಗೊಂದು ಎರಡು, ಆಮೇಲೆ ಇಲ್ಲಿ ಇಲ್ಲಿ ಮುಂದಗಡೆ ಹಾಕಿರೋದು ಇದೆಲ್ಲ ಬಾಡಿ ಎಲ್ಲ ಡ್ಯೂಪ್ಲಿಕೇಟ್ ಹಾಕಿದ್ದಾರೆ. ಇವೆಲ್ಲ ಸರಿಯಾಗಬೇಕು. ದುಡ್ಡು ಇನ್ನು ಇದು ಒನ್ ಶಾರ್ಟ್ ಅಲ್ಲಿ ಇಸ್ಕೋಬಿಟ್ಟು ನಮ್ ಕಡೆಯಿಂದ ದುಡ್ಡು ಬ್ಯಾಂಕ್ ಇಂದ ನಾವು ಕೊಟ್ಟು ಹೆಡ್ ಚಿಕ್ಕಮ್ಮಣಿಗಳು ನಮ್ಮ ಅಕ್ಕ ಕೊಟ್ಟಿರೋದು ಇಸ್ಕೊಂಡು ಹೋಗಿದ್ದಾರೆ ನೋಡ್ರಿ. ಖಾಲಿ ಮಾಡ್ಕೊಂಡು ರಿಪೇರಿ ಮಾಡ್ಕೊಳಕ್ ಯಾರು ಬರೋರು ಇಲ್ಲಿ ಜನ? ಮತ್ತಿರ್ಗ ನಾನೇ ಮೋಸ ಮಾಡಿದೀನಿ ಅಂತಾರೆ. ಬಿಲ್ ಕೊಟ್ಟಿಲ್ವಂತೆ ಇಲ್ಲಿ ಬಿಲ್ ಕೊಟ್ಟರಲ್ವ ಇವ್ರು ನನಗೆ. ಓಕೆ ನೋವು ಆ ಶೋರೂಮ್ ಕಡೆಯಿಂದಾನೇ ಬೇಕು ನಮಗೆ ಬಿಲ್. ಎಕ್ಸ್ ವೈ ಜೆಡ್ ಫೆಲೋಸ್ ಕಡೆಯಿಂದ ಬಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅದ್ ಹಿಂಗೆ ಆಗತ್ತಲ್ಲ, ಇವ್ರು ಶೋರೂಮ್ ನೋಡ್ರಿ ಇಂತ ಗಬ್ಬೆದ್ ಕೆಲಸ ಮಾಡೋರು ಇಲ್ಲಿ ಇದಕ್ಕೇನತ್ತಾರೆ. ಇಲ್ಲಿ ನೋಡ್ರಿ ಇಲ್ಲಿ ಇದೇ ಬೇರೆ ಇದೇ ಬೇರೆ ಬಣ್ಣ ಬೇರೆ. ಇದು ಒರಿಜಿನಲ್, ಇದು ಡ್ಯೂಪ್ಲಿಕೇಟ್ ಇವ್ರು ಹಾಕಿರೋದು. ಕಡೆಯಿಂದ ನೋಡೋಣ. ಇದೊಂದು ವರ್ಕೌಟ್ ಆಗ್ಬಿಟ್ರೆ ಸಾಕು ಮುಂದಗಡೆಗೂ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಂಡು ಆಯ್ತಾ? ಎಕ್ಸಲರೇಟ್ ಮಾಡಿ ಚೆಕ್ ಮಾಡಿ ನೋಡೋಣ. ಅಲ್ಲ ನಾನು ಫಿಟ್ ಮಾಡ್ದಲ್ಲ ಸರಿ ಆಯ್ತು. ಈಗ ಓಕೆ ಇನ್ನ ರೈಡ್ ಮಾಡಿ ನೋಡ್ಬೇಕು ಒಂದ್ಸರಿ. ನಾನೇ ಮಾಡ್ಬರ್ತೀನಿ ಈಗ ಮಾಡಿ. ಓಕೆ ಐ ಆಮ್ ಗೋಯಿಂಗ್ ಟು ಟೇಕ್ ಗೋ ಫಾರ್ ಅ ಟೆಸ್ಟ್ ರೈಡ್ ನೌ.